ವಿದ್ಯಾಗಮ ಕಾರ್ಯಕ್ರಮ ಪುನರ್ ಆರಂಭ ಆಗತ್ತ ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ವಿದ್ಯಾರ್ಥಿಗಳ ಡ್ರಾಪ್ಔಟ್ ತಡೆಗೆ ಸರ್ಕಾರ ಮತ್ತೆ ಪ್ಲಾನ್ ಮಾಡಿಕೊಂಡಿದೆ ಅದು ವಿದ್ಯಾಗಮ ಅಂದ್ರೆ ವಿವಾದಿತ ವಿದ್ಯಾಗಮ ಕಾರ್ಯಕ್ರಮ ಏನಿದೆ ಅದನ್ನ ಪುನರ್ ಆರಂಭ ಮಾಡುದ್ರ ಬಗ್ಗೆ ಸಂಕ್ರಾಂತಿ ಬಳಿಕ ವಿದ್ಯಾಗಮ ಮತ್ತೆ ಪ್ರಾರಂಭ ಆಗುತ್ತಾ ಹಾಗಾದ್ರೆ ಈ ಹಿಂದಿನ ಲೋಪದೋಷಗಳನ್ನ ಸರಿಪಡಿಸಿ ಮತ್ತೆ ಜಾರಿಗೆ ತರ್ತಾರ ವಿದ್ಯಾಗಮ ಕಾರ್ಯಕ್ರಮವನ್ನ ಸಂಕ್ರಾಂತಿ ಬಳಿಕ ವಿದ್ಯಾಗಮ ಮತ್ತೆ ಪುನರ್ ಆರಂಭ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಬನ್ನಿ ವಿದ್ಯಾಗಮ ಯೋಜನೆ ಮರು ಜಾರಿಗೆ ಒತ್ತಡ ಹೆಚ್ಚಾಗ್ತಾ ಇದೆ ಒಂದು ಕಡೆ ಮೇಲ್ಮನೆ ಸದಸ್ಯರು ಮತ್ತೊಂದು ಕಡೆ ಪೇರೆಂಟ್ಸ್ ಗಳಿಂದಲೂ ಕೂಡ ಮನವಿ ಬರ್ತಾ ಇದೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ರೆ ವಿದ್ಯಾಗಮ ಮರುಜಾರಿ ಆಗುತ್ತೆ ಈಗಾಗಲೇ ವಿದ್ಯಾಗಮ ಮರುಜಾರಿ ಪ್ಲಾನ್ ಕೂಡ ಸಿದ್ಧ ಆಗಿದೆಯಂತೆ ಶಿಕ್ಷಣ ಇಲಾಖೆ ಸಿದ್ಧಪಡಿಸಿರುವಂತಹ ಪ್ಲಾನ್ ಹಾಗಾದ್ರೆ ಹೇಗಿದೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ತೋರಿಸ್ತಾ ಹೋಗ್ತೀವಿ ವಿದ್ಯಾಗಮ ಯೋಜನೆ ಮರು ಜಾರಿಗೆ ಒತ್ತಡ ಹೆಚ್ಚಾಗ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಒಂದಷ್ಟು ಪ್ಲಾನ್ ಕೂಡ ರೆಡಿ ಮಾಡಿದೆ ಹಾಗಾದ್ರೆ ಆ ಪ್ಲ್ಯಾನ್ ಹೇಗಿದೆ ಹಿಂದೆ ಆಗಿರುವಂತಹ ಲೋಪದೋಷವನ್ನ ಸರಿಪಡಿಸಿ ಮತ್ತೆ ವಿದ್ಯಾಗಮವನ್ನ ಜಾರಿ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದೆ ಹಾಗಾದ್ರೆ ಆ ಒಂದು ಪ್ಲಾನ್ಗಳು ಹೇಗಿದೆ ಪ್ಲಾನ್ ನಂಬರ್ ಒನ್ ಎಲ್ಲಾ ತರಗತಿಗಳಿಗೂ ಕೂಡ ವಿದ್ಯಾಗಮ ಕ್ಲಾಸ್ ಇರಲ್ಲ ಮುಂಚೆ ತರ ಎಲ್ಲಾ ಕ್ಲಾಸ್ಗಳಿಗೂ ಇರಲ್ಲ ಅದರಲ್ಲಿ ಸೆಲೆಕ್ಟೆಡ್ ಕ್ಲಾಸ್ನ ತಗೊಳ್ತಾರೆ ಅಂತ ಕಾಣುತ್ತೆ ಏಳು ಎಂಟು ಈ ರೀತಿಯ ದೊಡ್ಡ ಮಕ್ಕಳಿಗೆ ತಗೊಳ್ತಾರೆ ಅಂತ ಬಹುಶಃ ಕಾಣುತ್ತೆ ಶಿಶು ವಿಹಾರ ಪ್ರಾಥಮಿಕ ಶಾಲೆಗಳಿಗೂ ಇಲ್ಲ ವಿದ್ಯಾಗಮ ಎಸ್ ಮುಂಚೆ ಹೇಳ್ದಂತೆ ಒಂದು ಎಲ್ ಕೆ ಜಿ ಅಂತ ಏನ್ ತಗೊಳ್ತೀವಿ ಶಿಶು ವಿಹಾರ ಆಗಿರ್ಬೋದು ಜೊತೆಗೆ ಪ್ರಾಥಮಿಕ ಶಾಲೆಗಳು ಒಂದು ಎರಡು ಮೂರು ನಾಲ್ಕು ಇಂಥವ್ಕೂ ಕೂಡ ವಿದ್ಯಾಗಮ ಇರಲ್ಲ ಅನ್ನುವಂತಹ ಪ್ಲಾನ್ ಅನ್ನು ಬಹುಶಃ ಹಾಕೊಂಡಿರ್ಬೋದು ಸರ್ಕಾರ ನಂತರ ಹಿರಿಯ ಪ್ರಾಥಮಿಕ ಮತ್ತು ಐದು ಏಳು ತರಗತಿಗಳಿಗೆ ವಿದ್ಯಾಗಮ ಕ್ಲಾಸ್ ಅನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಹಾಕಿಕೊಂಡಂತೆ ಕಾಣಿಸ್ತದೆ ಅಂದ್ರೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಬಿಟ್ಟು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಈ ಪ್ಲಾನ್ ಹಾಕೊಂಡಂತೆ ಕಾಣಿಸ್ತಾ ಇದೆ ಏನು ಪ್ರೌಢಶಾಲೆ ಮಕ್ಕಳಿಗೆ ವಿದ್ಯಾಗಮ ಕ್ಲಾಸ್ ಇರುತ್ತೆ ಎಂಟು ಒಂಬತ್ತು ಹತ್ತು ಈ ರೀತಿಯಾಗಿ ಈ ಮಕ್ಕಳಿಗೆ ವಿದ್ಯಾಗಮ ಕ್ಲಾಸ್ ಪುನರ್ ಆರಂಭ ಮಾಡುವ ಬಗ್ಗೆ ಚಿಂತನೆಗಳು ನಡೆದಂತೆ ಕಾಣಿಸ್ತಾ ಇದೆ ಇದು ಪ್ಲಾನ್ ನಂಬರ್ ಫೋರ್ ಆಗಿರಬಹುದು ಏನು ಶಾಲೆಯ ಆವರಣದಲ್ಲಿ ವಿದ್ಯಾಗ ಮಾಡಿ ಪಠ್ಯ ಬೋಧನೆಯನ್ನ ಮಾಡುದು ಎಲ್ಲೆಲ್ಲೋ ಈಗ ವಿದ್ಯಾಗಮ ಮಾಡೋಕೆ ಹೇಳಿದ್ರು ಅಂತ ಎಲ್ಲಿ ಬೇಕಲ್ ಮಕ್ಕಳನ್ನ ಕೂರಿಸ್ಕೊಳ್ಳೋದು ಒಟ್ಟಿಗೆ ಕೂರಿಸ್ಕೊಳ್ಳೋದೆಲ್ಲ ಮಾಡ್ತಾ ಇದ್ರು ಇಲ್ಲ ಶಾಲೆಯ ಆವರಣದಲ್ಲೇ ವಿದ್ಯಾಗ ಮಾಡಿ ಈ ಒಂದು ಪಠ್ಯ ಬೋಧನೆಗೆ ಪ್ಲಾನ್ ಅನ್ನ ಹಾಕಿಕೊಂಡಂತೆ ಸರ್ಕಾರ ಸದ್ಯ ಕಾಣಿಸ್ತಾ ಇದೆ ಪೋಷಕರ ಒತ್ತಡ ಹಿನ್ನೆಲೆಯಲ್ಲಿ ಮೇಲ್ಮನೆ ಸದಸ್ಯರ ಒತ್ತಡದ ಹಿನ್ನೆಲೆಯಲ್ಲಿ ನಂತರ ವಿದ್ಯಾರ್ಥಿಗಳು ಹೆಚ್ಚಾಗಿದ್ರೆ ಪಾಳಿ ಪದ್ಧತಿಯಲ್ಲಿ ವಿದ್ಯಾಗಮ ಈಗ ಒಂದು ವೇಳೆ ಸ್ಕೂಲ್ ಮತ್ತೆ ಕಾಲೇಜ್ ಶುರುವಾದ್ರೆ ಯಾವ ರೀತಿಯ ಕ್ಲಾಸ್ ತಗೊಳ್ತಾರೆ ಅಂತ ನೋಡ್ತಾ ಹೋದಾಗ ಈ ಪಾಳಿ ಪದ್ಧತಿಯಲ್ಲಿ ಸಾಕಷ್ಟು ಕೇಳಿ ಬರ್ತಾ ಇತ್ತು ಈಗ ವಿದ್ಯಾಗಮದ ಅಡಿಯಲ್ಲೂ ಕೂಡ ಈ ಪಾಳಿ ಪದ್ಧತಿಯನ್ನ ಮಾಡುವ ವ್ಯವಸ್ಥೆಗೆ ಪ್ಲಾನ್ ಅನ್ನ ಹಾಕೊಂಡಂತೆ ಕಾಣಿಸ್ತಾ ಇದೆ ಶಿಕ್ಷಕರ ಲಭ್ಯತೆ ಮಕ್ಕಳ ಅನುಗುಣವಾಗಿ ವಿದ್ಯಾಗಮ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಈ ಒಂದು ಪ್ಲಾನ್ ಅನ್ನ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಶಿಕ್ಷಕರ ಅಟೆಂಡೆನ್ಸ್ ಹೆಂಗಿರುತ್ತೆ ಶಿಕ್ಷಕರ ಲಭ್ಯತೆ ಆಗಿರಬಹುದು ಜೊತೆಗೆ ಮಕ್ಕಳ ಅನುಗುಣವಾಗಿ ವಿದ್ಯಾಗಮ ಕಾರ್ಯಕ್ರಮವನ್ನು ಮಾಡೋದು ವಿದ್ಯಾರ್ಥಿಗಳು ಹೆಚ್ಚಾಗಿದ್ರೆ ಶಿಕ್ಷಕರು ಕಡಿಮೆ ಇದ್ರೆ ದಿನಕ್ಕೆ ಒಂದು ಕ್ಲಾಸ್ ಒಬ್ಬರಿಗೆ ಒಂದು ದಿನ ಇನ್ನೊಬ್ಬರಿಗೆ ಇನ್ನೊಂದು ದಿನ ಆ ರೀತಿಯಾಗಿ ತಗೊಳಕು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಒಟ್ಟಾರೆಯಾಗಿ ಅಲ್ಲೂ ಕೂಡ ಮೇಂಟೈನ್ ಮಾಡಬೇಕು ಶಾಲೆಯ ಆವರಣದಲ್ಲೇ ಮಕ್ಕಳನ್ನ ಕೂರಿಸಿಕೊಂಡು ಒಂದು ಪಠ್ಯ ಬೋಧನೆಯನ್ನ ಮಾಡಬೇಕು ಶಿಕ್ಷಕರ ಲಭ್ಯತೆಯನ್ನ ಇಲ್ಲಿ ಮೇಜರ್ ಆಗಿ ಗಮನಿಸ್ತಾ ಇದ್ದಾರೆ ಇನ್ನು ಸಾಮಾಜಿಕ ಅಂತರ ಕರೋನಾ ಮಾರ್ಗಸೂಚಿಗೆ ಹೆಚ್ಚಿನ ಒತ್ತನ್ನ ಕೊಡೋದು ಯಾಕಂದ್ರೆ ಹಳೆ ಅಥವಾ ವಿದ್ಯಾಗಮ ಶುರುವಾದಂತಹ ಲೋಪದೋಷಗಳೇ ಇದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡದಲ್ಲಿ ಬಂದು ಹೀಗೆ ಸಾಕಷ್ಟು ತೊಂದರೆಗಳಾಗಿತ್ತು ಕೂಡ ಈಗ ಸರಿ ಮಾಡಿಕೊಂಡು ಮತ್ತೆ ವಿದ್ಯಾಗಮ ಪುನರ್ ಆರಂಭದ ಬಗ್ಗೆ ಚಿಂತನೆ ನಡೀತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ ಮಸೂದ್ ಹಾಗಾದ್ರೆ ವಿದ್ಯಾರಂಭ ಯೋಜನೆ ಪುನರ್ ಆರಂಭ ಆಗತ್ತ ಆಗೋದಾದ್ರೆ ಯಾವಾಗ ಜೊತೆಗೆ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ ವಿದ್ಯಾ ಕೋವಿಡ್ ಭೀತಿ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಎರಡನೇ ವಾರದಿಂದ ವಿದ್ಯಾಗಮ ಯೋಜನೆಯನ್ನು ರಾಜ್ಯ ಸರ್ಕಾರ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿತ್ತು ಈಗ ಮತ್ತೆ ಅದಕ್ಕೆ ಬೇಡಿಕೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಜೊತೆಗೆ ಮಕ್ಕಳು ಶಾಲೆ ಕಲಿಕೆಯಿಂದ ದೂರ ಆಗ್ತಿರೋ ಹಿನ್ನೆಲೆಯಲ್ಲಿ ಮತ್ತೆ ವಿದ್ಯಾಗಮ ಪರಿಷ್ಕೃತ ಮಾದರಿಯಲ್ಲಿ ಆರಂಭ ಮಾಡಬೇಕು ಅನ್ನುವಂತಹ ಗಂಭೀರ ಆಲೋಚನೆಯಲ್ಲಿ ಸರ್ಕಾರ ಇದೆ ಈಗಾಗಲೇ ಪ್ರಾಥಮಿಕ ಹಂತದ ಸಿದ್ಧತೆಗಳನ್ನು ಕೂಡ ಶಿಕ್ಷಣ ಇಲಾಖೆ ಮಾಡಿಕೊಂಡಿದೆ ಆದರೆ ರಾಜ್ಯ ಸರ್ಕಾರದ ಅಪ್ರೂವಲ್ ಇದಕ್ಕೆ ಬೇಕಾಗುತ್ತೆ ಎರಡನೇ ಅಲೆ ಕೋವಿಡ್ ಅಲೆ ಬರುತ್ತಾ ಬರಲ್ವಾ ಅದು ಬಂದರೆ ಯಾವ ಸ್ವರೂಪದಲ್ಲಿರುತ್ತೆ ಅದನ್ನು ಆಧರಿಸಿ ವಿದ್ಯಾಗಮ ಯೋಜನೆ ಮಾಡಬೇಕಾ ಮಾಡಬಾರ್ದು ಅನ್ನುವಂತಹ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಳ್ಳುತ್ತೆ ಆದರೆ ಬಹುತೇಕ ಶಿಕ್ಷಣ ಇಲಾಖೆ ಇದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ ಪರಿಷ್ಕೃತ ಮಾದರಿ ಅಂತಂದ್ರೆ ಈ ಹಿಂದೆ ಏನ್ ಮಾಡ್ತಿದ್ರು ಅಂತಂದ್ರೆ ಮಕ್ಕಳೇ ಇರುವಂತಹ ಕಡೆ ಗ್ರಾಮಗಳಿಗೆ ಹೋಗಿ ಎಲ್ಲೆಲ್ಲಿ ಖಾಲಿ ಕಟ್ಟಡಗಳಿದ್ದಾವೆ ದೇವಸ್ಥಾನದ ಆವರಣ ಅರಳಿ ಕಟ್ಟೆ ಇಂತಹ ಕಡೆಗಳಲ್ಲಿ ಮಕ್ಕಳನ್ನ ಸೇರಿಸಿ ಪಾಠ ಮಾಡ್ತಾ ಇದ್ರು ಆದರೆ ಈ ಬಾರಿ ಶಾಲೆಗಳಲ್ಲೇ ಪಾಠ ಮಾಡಬೇಕು ಅನ್ನುವಂತಹ ನಿರ್ಧಾರ ಮಾಡಲಾಗುತ್ತೆ ಜೊತೆಗೆ ಶಾಲೆಗಳಲ್ಲಿ ಮಾಡಿದ್ರು ಕೂಡ ಕೋವಿಡ್ನ ಎಲ್ಲ ಮಾರ್ಗಸೂಚಿಗಳನ್ನು ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅನ್ನುವಂತಹ ತೀರ್ಮಾನ ಜೊತೆಗೆ ಒಂದರಿಂದ ಐದನೇ ತರಗತಿ ನಾಲ್ಕನೇ ತರಗತಿ ಮಕ್ಕಳಿಗೆ ಆರಂಭದಲ್ಲಿ ಮಾಡೋದು ಬೇಡ ಐದರಿಂದ ಒಂಬತ್ತನೇ ತರಗತಿ ಮಕ್ಕಳಿಗೆ ವಿದ್ಯಾಗಮ ಯೋಜನೆ ಮಾಡೋಣ ಅನ್ನುವಂತಹ ಚಿಂತನೆ ಕೂಡ ಇದೆ ಹಾಗಾಗಿ ರಾಜ್ಯ ಶಿಕ್ಷಣ ಇಲಾಖೆಯ ಈ ಎಲ್ಲಾ ಆಲೋಚನೆಗಳು ಪರಿಷ್ಕೃತ ಮಾದರಿಯ ರೂಪ್ರೋಷಿಗಳು ಯಾವ ರೀತಿ ಇರ್ತಾವ ಕೂಡ ಇನ್ನು ಕೂಡ ಕುತೂಹಲ ಜೊತೆಗೆ ಸರ್ಕಾರ ಒಪ್ಪುತ್ತಾ ಅನ್ನೋದು ಕೂಡ ಇನ್ನು ಕೋವಿಡ್ ಎರಡನೇ ಅಲೆ ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ಕುತೂಹಲ ಇದೆ ಸಾಕಷ್ಟು ಭೀತಿ ಕೂಡ ಇದೆ ರಾಜ್ಯ ಸರ್ಕಾರಕ್ಕೆ ಹಾಗಾಗಿ ಸದ್ಯಕ್ಕೆ ಆರಂಭ ಆಗುತ್ತೆ ಆಗಲು ಆಗಲ್ವ ಸಂಬಂಧಪಟ್ಟಿದೆ ರಾಜ್ಯ ಸರ್ಕಾರವೇ ಖುದ್ದು ನಿರ್ಧಾರ ತಗೊಳ್ತಾ ಆದರೆ ಆ ಸಂಬಂಧಪಟ್ಟಂತೆ ಗಂಭೀರ ಆಲೋಚನೆ ಶಿಕ್ಷಣ ಇಲಾಖೆ ಮಟ್ಟದಲ್ಲಿ ನಡೀತಾ ಇದೆ ಇದೆಯಾ ಮಸೂದ್ ಒಂದು ವೇಳೆ ವಿದ್ಯಾಗಮ ಪುನರ್ ಆರಂಭ ಆದ್ರೂ ಕೂಡ ಸರ್ಕಾರ ಇದಕ್ಕೆ ಓಕೆ ಅಂದ್ರೂ ಕೂಡ ಗ್ರಾಮೀಣ ಭಾಗಗಳಲ್ಲಿ ಸ್ಕೂಲ್ ಒಂದ್ ಕಡೆ ಇರುತ್ತೆ ಹಲವಾರು ಹಳ್ಳಿಗಳಿಂದ ಮಕ್ಕಳಲ್ಲಿ ಬರ್ತಾರೆ ಈಗ ಏನ್ ಮಾಡ್ತಾರೆ ಮುಂಚೆ ಆದ್ರೆ ಅಲ್ಲಿಗೆ ಹೋಗಿ ಹೋಗ್ತಾ ಇದ್ರು ಶಿಕ್ಷಕರು ಬಟ್ ಈಗ ಏನ್ ಮಾಡ್ಬೋದು ಹಾಗಾದ್ರೆ ಈ ಈ ಸಲ ಅಂತ ಏನಂತಂದ್ರೆ ಎಸ್ ಎಸ್ ಎಲ್ ಸಿ ಮಕ್ಕಳನ್ನ ಯಾರೆಲ್ಲ ಪಾಠ ಮಾಡ್ತಾರೆ ಆ ಶಿಕ್ಷಕರಿಗೆ ಇದಕ್ಕೆ ಅಳವಡಿಕೆ ಮಾಡ್ಕೊಳ್ಳೋದಿಲ್ಲ ಬದಲಾಗಿ ಎಸ್ ಎಸ್ ಎಲ್ ಸಿ ಹೊರತುಪಡಿಸಿ ಇತರೆ ಶಾಲಾ ಶಿಕ್ಷಕರು ಯಾರು ಇರ್ತಾರೆ ಅವರ ಮೂಲಕ ವಿದ್ಯಾಗಮ ಯೋಜನೆಯಲ್ಲಿ ಕಲಿಸ್ಬೇಕು ಕಲಿಕೆ ಮಾಡಿಸ್ಬೇಕು ಅನ್ನುವಂತಹ ಯೋಜನೆ ಇದು ಆದರೆ ಶಾಲೆಗಳಿಗೆ ಶಿಕ್ಷಕರೇ ಹೋಗುವಂಥದ್ದು ಮಕ್ಕಳನ್ನ ಕರೆಸುವಂಥದ್ದು ಪಾಠ ಮಾಡುವಂಥ ಎಲ್ಲ ಪ್ಲಾನ್ ಕೂಡ ಸರ್ ತಕ್ಕ ಮಟ್ಟಿಗೆ ಸಿದ್ಧತೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡಲಾಗಿದೆ ಆದರೆ ಶಾಲೆಗಳಲ್ಲಿ ಯಾವೆಲ್ಲ ಸಿದ್ಧತೆ ಅಂದರೆ ಯಾವೆಲ್ಲ ಮಾರ್ಗಸೂಚಿಗಳನ್ನ ಅನುಸ ಅನುಸರಿಸಬೇಕು ಮಕ್ಕಳನ್ನ ಜಾಸ್ತಿ ಮಕ್ಕಳಿದ್ರೆ ಯಾವ ರೀತಿ ಪಾಳಿ ಆಧಾರದಲ್ಲಿ ಮಾಡಬೇಕಾ ಯಾವ ರೀತಿ ಹೇಳಬೇಕು ಎಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಜೊತೆಗೆ ತುಂಬ ಜನ ಶಿಕ್ಷಕರು ಇಂದು ಕೂಡ ಪೇರೆಂಟ್ಸು ತುಂಬ ಜನ ಪೇರೆಂಟ್ಸು ಆತಂಕಗೊಂಡಿದ್ದಾರೆ ಅವರ ಆತಂಕವನ್ನು ಕೂಡ ದೂರ ಮಾಡುವ ಮೂಲಕ ವಿದ್ಯಾಗಮ ಯೋಜನೆ ಜಾರಿ ಮಾಡುವ ಆಲೋಚನೆಯಲ್ಲಿ ಶಿಕ್ಷಣ ಇಲಾಖೆ ಇರುತ್ತೆ ಈ ಹಿಂದೆ ಜಾರಿ ಆದಾಗ ಸಾಕಷ್ಟು ಜನಮನ್ನಣ ಗಳಿಸಿತ್ತು ಖಾಸಗಿ ಶಾಲೆ ಮಕ್ಕಳು ಕೂಡ ವಿದ್ಯಾಗಮ ಯೋಜನೆಗೆ ಬಂದು ಕಲಿಕೆ ಕಲಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಅದಕ್ಕಿಂತಲೂ ಹೆಚ್ಚಿನ ಪ್ರಿಪರೇಷನ್ ಇಟ್ಕೊಂಡು ಶಿಕ್ಷಣ ಇಲಾಖೆ ಮುಂದಾಗಿರುವಂತದ್ದು ರಾಜ್ಯ ಸರ್ಕಾರ ಬಹುತೇಕ ಒಪ್ಪಿಗೆ ಕೊಡುತ್ತೆ ಆದರೆ ಕೋವಿಡ್ ಎರಡನೇ ಯಾವ ರೀತಿ ಇರುತ್ತೆ ಅನ್ನೋದು ಇಂದು ಕೂಡ ನಿರ್ಧಾರ ಮಾಡಲಿಕ್ಕೆ ಆಗಿಲ್ಲ ಈ ಒಂದು ಒಂದೂವರೆ ತಿಂಗಳಲ್ಲಿ ಅದರ ಆಧಾರದಲ್ಲಿ ತೀರ್ಮಾನ ಮಾಡಲಾಗುತ್ತೆ ವಿದ್ಯಾ ಓಕೆ ಧನ್ಯವಾದ ಮಾಹಿತಿಗೆ